friends welcome to the classic education youtube channel i am dr rv chitguppi, the faculty of history at classic ks and is study circle dharwat well friends the fda and sda exams are very fast approaching so the classic education youtube channel has started the series for the discussion of the questions ಓಲ್ಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಸಮ್ ಮಾಡಲ್ ಕ್ವಶನ್ ಪೇಪರ್ಸ್ ಕೆಲವು ಮಾದರಿಯ ಪ್ರಶ್ನೆಗಳು ಹಾಗೂ ಕೆಲವು ಹಿಂದಿನ ಪ್ರಶ್ನೆ ಚರ್ಚೆಯನ್ನು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ ಮಿತ್ರರೇ ಎಫ್ ಡಿ ಎ ಮತ್ತು ಎಸ್ ಡಿ ಎಕ್ಸಾಮಿನೇಷನ್ಸ್ ಅದಕ್ಕೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಮಾದರಿಯ ಪ್ರಶ್ನೆಗಳಾಗಿ ನಾನು ತೆಗೆದಿದ್ದೇನೆ ಇದನ್ನು ನಾಲ್ಕು ಭಾಗದಲ್ಲಿ ನಾನು ಚರ್ಚೆ ಮಾಡ್ತೇನೆ ಇವತ್ತು ಮೊದಲನೇ ಭಾಗ ತಗೋತಾ ಇದ್ದೀನಿ ಅದು ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟದ್ದು ನಿಮಗೆ ಗೊತ್ತಿದೆ ಭಾರತದ ಇತಿಹಾಸ ನಾವು ನಾಲ್ಕು ಭಾಗಗಳಲ್ಲಿ ನೋಡ್ತೀವಿ ಪ್ರಾಚೀನ ಮಧ್ಯ ಆಧುನಿಕ ಮತ್ತು ನಮ್ಮ ರಾಜ್ಯ ಚರಿತ್ರೆ ಅದು ಕರ್ನಾಟಕದ ಚರಿತ್ರೆ ನಾಲ್ಕು ಭಾಗದಲ್ಲಿ ವಿ ಸ್ಟಡಿ ದ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಫೋರ್ ಪಾರ್ಟ್ಸ್ ದ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಆ್ಯಂಡ್ ದ ರೀಜನಲ್ ಹಿಸ್ಟ್ರಿ ದ್ಯಾಟ್ ಈಸ್ ಕರ್ನಾಟಕ ಹಿಸ್ಟ್ರಿ ಸೊ ಐ ವಿಲ್ ಬಿ ಡಿಸ್ಕಸಿಂಗ್ ಹಿಯರ್ ದಿ ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಮಾದರಿಯ ಪ್ರಶ್ನೆಗಳಿವು ಇವು ಹಿಂದೆ ಯಾವುದೇ ಪ್ರಶ್ನೆ ಪತ್ರಿಕೆಯಿಂದ ನಾನು ಆಯ್ಕೆ ಮಾಡಿಕೊಂಡಿಲ್ಲ ಐ ಹ್ಯಾವ್ ನಾಟ್ ಸಿಲೆಕ್ಟೆಡ್ ಇಟ್ ಫ್ರಮ್ ದ ಓಲ್ಡ್ ಕ್ವಶನ್ ಪೇಪರ್ಸ್ ದೀಸ್ ಆರ್ ಮೈ ಓನ್ ದ ಕ್ವಶನ್ಸ್ ಇವು ನಾನೇ ಸ್ವತಃ ತೆಗೆದಂಥ ಕೆಲವು ಪ್ರಶ್ನೆಗಳು ಅದು ನಿಮಗೆ ಉಪಯುಕ್ತವಾಗ್ಬೋದು ನಿಮ್ಮ ಪರೀಕ್ಷೆಯ ತಯಾರಿಕೆಯಲ್ಲಿ ಅದ ಕಾರಣದಿಂದಾಗಿ ನಾಲ್ಕು ಭಾಗದಲ್ಲಿ ಇದನ್ನು ವಿಷಯ ತಗೋತಾ ಇದ್ದೀನಿ ಒಂದು ಪ್ರಾಚೀನ ಮಧ್ಯ ಆಧುನಿಕ ಮತ್ತು ಅಲ್ಲೇ ಕರ್ನಾಟಕದ ಚರಿತ್ರೆ ಎರಡೂ ಮಾಧ್ಯಮದಲ್ಲಿ ನಾನು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀನಿ ಆಂಗ್ಲ ಮಾಧ್ಯಮದಲ್ಲಿಯೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಕೂಡ ಸೊ ಇನ್ ಐ ವಿಲ್ ಬಿ ಡಿಸ್ಕಸ್ಸಿಂಗ್ ಇನ್ ಬೋತ್ ಲ್ಯಾಂಗ್ವೇಜಸ್ ಕನ್ನಡ ಆ್ಯಂಡ್ ಆಸ್ ವೆಲ್ ಆಸ್ ಇಂಗ್ಲೀಷ್ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಏನ್ಷಟ್ ಪಾರ್ಟ್ ಆಫ್ ಅವರ್ ಇಂಡಿಯನ್ ಹಿಸ್ಟ್ರಿ ಭಾರತದ ಪ್ರಾಚೀನ ಭಾರತದ ಚರಿತ್ರೆಯನ್ನು ಅದರಲ್ಲಿ ಬರುವಂಥ ಸಂಭವ್ಯ ಪ್ರಶ್ನೆಗಳು ಅಲ್ಲಿ ನಾವು ನೋಡಿದರೆ ಪ್ರಾಚೀನ ಭಾರತವನ್ನು ನಾವು ಸಿಂಧೂ ನಾಗರಿಕತೆಯಿಂದ ಹಿಡಿದುಕೊಂಡು ಭಾರತದಲ್ಲಿ ಮುಸ್ಲಿಂ ಆಳ್ಕೆ ಸ್ಥಾಪನೆವರೆಗೂ ಇದನ್ನು ನಾವು ಇಲ್ಲೇ ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳ್ತೀವಿ ವಿ ಕಾಲ್ ಇಟ್ ಆಸ್ ದ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಾಮ್ ದ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಮುಸ್ಲಿಂ ರೂಲ್ ಇನ್ ಇಂಡಿಯಾ ದ್ಯಾಟ್ ಈಸ್ ಟ್ವೆಲ್ ನಾಟ್ ಸಿಕ್ಸ್ ಎ ಡಿ ಹನ್ನೆರಡು ನೂರ ಆರು ಕ್ರಿಸ್ತ ಶಕ ಇದರಲ್ಲಿ ಕೆಲವು ಸಂಭವಿ ಪ್ರಶ್ನೆಗಳು ಯಾವಾಗಿವೆ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೊ ದ ಫಸ್ಟ್ ಕ್ವಶನ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಯಾರು ಮೇನ್ಲಿ

ಬೆಂಜಮಿನ್ ಲೂವಿ ರೈಸ್ ಆಗಿದ್ದಾರೆ ಬಿ ಎಲ್ ರೈಸ್ ಬ್ರೂಸ್ ಫೂಟ್ ಪೂರ್ವ ಇತಿಹಾಸ ನಮ್ಮ ಭಾರತದ ಪೂರ್ವ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದವರು ಅದಕ್ಕೆ ಅಲ್ಲಿ ಉತ್ತರ ನಾವು ನೋಡ್ತೀವಿ ಬರೋದು ಬ್ರೂಸ್ ಫೂಟ್ ಆಗಿದೆ ದ ಸೆಕೆಂಡ್ ಕ್ವಶನ್ ವಿಚ್ ಆಫ್ ಇಂಡಸ್ ವ್ಯಾಲಿ ಸೈಟ್ ಈಸ್ ನಾಟ್ ಲೊಕೇಟೆಡ್ ಇನ್ ಇಂಡಿಯಾ ಕೆಳಕಂಡ ಈ ಒಂದು ಸ್ಥಳಗಳಲ್ಲಿ ಸಿಂಧು ಸ್ಥಳಗಳಲ್ಲಿ ಭಾರತದಲ್ಲಿ ಯಾವುದು ಸ್ಥಳ ಇಲ್ಲ ಅಂಥೇಳಿ ಈ ಒಂದು ಪ್ರಶ್ನೆ ಇದೆ ಅಮ್ರಿ ಕುಂಟಸಿ ಆಲಮ್ಗೀರ್ಪುರ್ ಬನ್ವಾಲಿ ಇವನ ಸ್ಥಳಗಳನ್ನು ಕೊಟ್ಟಿದ್ದಾರೆ ಸೊ ಇಫ್ ಯು ಲುಕ್ ಅಟ್ ದಿಸ್ ಯರ್ ದ ತ್ರ ಥ್ರೀ ಆಫ್ ತೆಮ್ ಆರ್ ಇನ್ ಇಂಡಿಯಾ ಭಾರತದಲ್ಲಿರುವುದು ಮೂರಿವೆ ಅದು ಕುಂಟಸಿ ಗುಜರಾತ್ದಲ್ಲಿ ನೋಡ್ತೀವಿ ಆಲಂಗೀರ್ಪುರ್ ಉತ್ತರ ಪ್ರದೇಶದಲ್ಲಿ ಬನ್ವಾಲಿ ಹರಿಯಾಣದಲ್ಲಿ ನಾವು ನೋಡ್ತೀವಿ ಅಮ್ರಿ ಏನಿದೆ ಈಗ ಇದು ಪಾಕಿಸ್ತಾನದಲ್ಲಿದೆ ಅಮ್ರಿ ಟುಡೇ ಇಸ್ ಇನ್ ಪಾಕಿಸ್ತಾನ್ ಸೊ ದಿಸ್ ಇಸ್ ದ ಆನ್ಸರ್ ಅಮ್ರಿ ಅಮ್ರಿ ಇಸ್ ದಿ ಆನ್ಸರ್ ದ ಸೊ ದಿಸ್ ಇಸ್ ಮೇನ್ಲಿ ಹೌ ದ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ವಿಚ್ ವೇದ ಈಸ್ ಡಿವೈಡೆಡ್ ಇಂಟು ಟು ಕೃಷ್ಣ ಆ್ಯಂಡ್ ಶುಕ್ಲ ಯಾವ ವೇದವನ್ನು ಎರಡು ಭಾಗದಲ್ಲಿ ವಿಭಾಜಿಸಲಾಗಿವೆ ಅದಕ್ಕೆ ಕೃಷ್ಣ ಮತ್ತು ಶುಕ್ಲ ಅಂಥೇಳಿ ಈ ಒಂದು ಕರೆಯಲಾಗಿದೆ ಅದಕ್ಕೆ ಉತ್ತರ ನಾವು ನೋಡ್ತೀವಿ ಅಲ್ಲಿ ಯಜುರ್ವೇದವಾಗಿದೆ ಇಟ್ ಈಸ್ ಯಜುರ್ವೇದ ಯಜುರ್ವೇದ ಇಸ್ ಡಿವೈಡೆಡ್ ಆಸ್ ಎ ಕೃಷ್ಣ ಯಜುರ್ವೇದ ಆ್ಯಂಡ್ ಶುಕ್ಲ ಯಜುರ್ವೇದ ಅಥವಾ ಅದನ್ನು ಸಾಮಾನ್ಯವಾಗಿ ಕಪ್ಪು ಯಜುರ್ವೇದ ಮತ್ತು ಶ್ವೇತ ಯಜುರ್ವೇದ ಅಂಥೇಳಿ ಕರೆದಿದ್ದೇವೆ ಬಿಳಿ ಯಜುರ್ವೇದ ಸೊ ದ್ಯಾಟ್ ಈಸ್ ವಾಟ್ ವಿ ಹಾವ್ ಗಾಟ್ ವಿಧಿವಿಧಾನದ ವೇದವಾಗಿದೆ ಯಜುರ್ವೇದ ಇಟ್ ಈಸ್ ಎ ಪ್ರೊಸೀಜರಲ್ ವೇದ ದ ಕ್ಯಾಪಿಟಲ್ ಆಫ್ ನಾರ್ತ್ ಅವಂತಿ ಮಹಾಜನಪದ ಮಹಾಜನಪದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ಇದೆ ಇದು ಉತ್ತರ ಅವಂತಿ ಇದರ ರಾಜಧಾನಿ ಯಾವುದಾಗಿತ್ತು ಇಲ್ಲಿ ಕೇಳಲಾಗಿದೆ ಸೊ ದ ಕ್ವಶನ್ ಈಸ್ ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ನಾರ್ತ್ ಅವಂತಿ ಅವಂತಿ ಇಸ್ ಡಿವೈಡೆಡ್ ಟು ಟೂ ಪಾರ್ಟ್ಸ್ ನಾರ್ತ್ ಆ್ಯಂಡ್ ಸೌತ್ ಉತ್ತರ ಮತ್ತು ದಕ್ಷಿಣ ರಿಮೆಂಬರ್ ದೇರ್ ವೆರ್ ಸಿಕ್ಸ್ಟೀನ್ ಮಹಾಜನಪದಸ್ ಹದಿನಾರು ಮಹಾಜನಪದಗಳಿದ್ದಾವಲೆ ಸಿಕ್ಸ್ಟೀನ್ ಮಹಾಜನಪದಸ್ ವೆರ್ ದೆರ್ ಆ್ಯಂಡ್ ಔಟ್ ಆಫ್ ಸಿಕ್ಸ್ಟೀನ್ ಮಹಾಜನಪದಸ್ ದ ಓನ್ಲಿ ಮಹಾಜನಪದ ವಿಚ್ ವಾಸ್ ಲೊಕೇಟೆಡ್ ಟುವರ್ಡ್ಸ್ ದ ಸೌತ್ ಸೌತ್ ಆಫ್ ವಿಂಧ್ಯಾಸ್ ವಿಧ್ಯಾ ಪರ್ವತದ ದಕ್ಷಿಣಕ್ಕೆ ಇರುವಂಥ ಏಕೈಕ ಮಹಾಜನಪದ ಅಂದರೆ ಅದು ಅವ ಇಲ್ಲೇ ಅವಂತಿಯಾಗಿದೆ ಅದರಲ್ಲಿ ಎರಡು ಭಾಗಗಳಿವೆ ದರ್ ಆರ್ ಟೂ ಪಾರ್ಟ್ಸ್ ಇನ್ ದ್ಯಾಟ್ ನಾರ್ತ್ ಆ್ಯಂಡ್ ಸೌತ್ ಉತ್ತರ ಮತ್ತು ದಕ್ಷಿಣ ಈ ರೀತಿಯಾಗಿ ಬರ್ತದೆ ಇಲ್ಲೇ ಉತ್ತರ ಅವಂತಿಯ ರಾಜಧಾನಿ ಯಾವುದಂತ ಕೇಳಿದ್ದಾರೆ ಅದಕ್ಕೆ ಬರೋದು ಉಜ್ಜೈನ್ ಉಜ್ಜೈನ್ ಇಸ್ ದ ಕ್ಯಾಪಿಟಲ್ ಆಫ್ ದಿ ನಾರ್ತ್ ಅವಂತಿ ಅದೇ ದಕ್ಷಿಣದ ಈ ಒಂದು ಅವಂತಿ ರಾಜ್ಯದ ರಾಜಧಾನಿ ಮಹಿಷಮತಿಯಾಗಿತ್ತು ವಿಚ್ ಯು ಆರ್ ಅಕ್ವೆಂಟೆಡ್ ವಿತ್ ಯುವರ್ ಮೇನ್ಲಿ ದ ಮೂವಿ ಬಾಹುಬಲಿ ಬಾಹುಬಲಿ ಚಲನಚಿತ್ರದಲ್ಲಿ ಮಹೇಶ್ ಭತಿ ಬಗ್ಗೆ ಸಾಕಷ್ಟು ಉಲ್ಲೇಖನೆಯಾಗಿದೆ ಅದು ದಕ್ಷಿಣ ಆವಂತಿಯ ಮಹಾಜನಪದದ ರಾಜಧಾನಿಯಾಗಿತ್ತು ಉತ್ತರ ಆವಂತಿದ ಉಜ್ಜೈನ್ ಆಗಿತ್ತು ದಟ್ ಈಸ್ ಮೇನ್ಲಿ ದ ಆನ್ಸರ್ ಈಸ್ ಉಜ್ಜೈನ್ ಬಿಂಬಿಸಾರ ಮ್ಯಾರಿಡ್ ಮಹಾಕೋಸಳ ಸಿಸ್ಟರ್ ಆಫ್ ಪ್ರಸಂಜಿತ್ ಇನ್ ದಿಸ್ ಮ್ಯಾರೇಜ್ ವಿಚ್ ಪ್ಲೇಸ್ ವಾಸ್ ರಿಸೀವ್ಡ್ ಆ್ಯಸ್ ಎ ಡೌರಿ ಬೈ ಬಿಂಬ ಬಿಂಬಿಸಾರನಿಗೆ ಮಹಾಕೋಸಳನ್ನ ಏನು ಮದುವೆ ಆಗಿದ ಅವಳು ಇಲ್ಲೇ ಪ್ರಸನ್ ಜೀತನ ಸಹೋದರಿಯಾಗಿದ್ದಳು ಆ ಮದುವೆಯಲ್ಲಿ ಬಿಂಬೆ ದೊರಕಿದಂಥ ವರದಕ್ಷಿಣೆ ರೂಪದಲ್ಲಿ ಯಾವ ಸ್ಥಳವಾಗಿತ್ತು ಅದು ಪ್ರಶ್ನೆ ಆಗಿದೆ ಸೊ ವಿಚ್ ವಾಸ್ ರಿಸೀವ್ಡ್ ಆ್ಯಸ್ ಎ ಡೌರಿ ವರದಕ್ಷಿಣೆ ರೂಪದಲ್ಲಿ ಬಂದಂಥ ಇಲ್ಲೇ ಸ್ಥಳ ಯಾವುದಾಗಿತ್ತು ಆ್ಯಂಡ್ ದ ಆನ್ಸರ್ ಈಸ್ ಬಿ ಕಾಶಿ ಕಾಶಿ ವಾಸ್ ಗಿವನ್ ಆ್ಯಸ್ ಎ ಡೌರಿ ಟು ಬಿಂಬಿಸಾರ ಇನ್ ದಿಸ್ ಮ್ಯಾರೇಜ್ ದ ಟರ್ಮ್ ಯೂಸ್ಡ್ ಫಾರ್ ಡಿಸೈಯರ್ ಬೈ ಬುದ್ಧ ಬುದ್ಧನು ಇಲೇ ಆಸೆಗೆ ಬಳಸಲಾದಂಥ ಪದ ಏನಿದೆ ಅಂತ ಬೌದ್ಧ ಧರ್ಮದಲ್ಲಿ ಆಸೆಯನ್ನು ಯಾವ ಪದದಿಂದ ಇಲ್ಲಿ ಕರೆದಿದ್ದಾರೆ ನಿರ್ವಾಣ ಕೃಷ್ಣ ಕೈವಲ್ಯ ಕೇವಲ್ಯ ಸೊ ಇಫ್ ಯು ಲುಕ್ ಅಟ್ ದಿಸ್ ಯು ದ ಆನ್ಸರ್ ಇಸ್ ತೃಷ್ಣ ಕೃಷ್ಣ ಅಂದರೆ ಇಲೇ ಆಸೆ ಅವನು ನಾಲ್ಕು ಪರಮ ಸತ್ಯಗಳಲ್ಲಿ ಬರ್ತದೆ ಬುದ್ಧ ಹೇಳ್ತಾನೆ ಜೀವನ ದುಃಖದಿಂದ ತುಂಬಿದೆ ಆ ದುಃಖಕ್ಕೆ ಮೂಲ ಕಾರಣ ಅಂದರೆ ಆಸೆಯಾಗಿದೆ desire is the main cause so desire word has been called as a trishna in buddhism by buddha there so trishna is the answer the next one the term used for the desire of buddha that is uh, the same one it is repeated which edict of ashoka mentions the renovation of lake sudarshan which edict of ashoka mentions the renovation of lake sudarshan ಸುದರ್ಶನ್ ಕೆರೆಯನ್ನು ಜೀರ್ಣೋದ್ಧಾರಗೊಳಿಸಿದ ಉಲ್ಲೇಖನೆ ಅಶೋಕನ ಯಾವ ಶಾಸನದಲ್ಲಿದೆ ಮೊದಲಿಗೆ ಸುದರ್ಶನ್ ಕೆರೆ ಯಾವ ಸ್ಥಳದಲ್ಲಿ ಅಥವಾ ಸರೋವರ ಯಾವ ಸ್ಥಳದಲ್ಲಿ ಬರ್ತದೆ ಅಂದರೆ ಇದು ಗುಜರಾತದಲ್ಲಿ ಜುನಾಗಢದಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ಜುನಾಗಢ ಇನ್ ಗುಜರಾತ್ ಅವನ ಗಿರ್ ಶಾಸನ ಅಥವಾ ಜುನಾಗಢ ಶಾಸನ ಏನಿದೆ ದ ಗಿರ್ ಇನ್ಸ್ಕ್ರಿಪ್ಷನ್ ಆರ್ ಜುನಾಗಢ ಇನ್ಸ್ಕ್ರಿಪ್ಷನ್ ಅಶೋಕ್ ಆ ಶಾಸನದಲ್ಲಿ ನಾವು ನೋಡ್ತೀವಿ ಆ ಸುದರ್ಶನ್ ಕೆರೆಯ ಜೀರ್ಣೋದ್ಧಾರದ ಬಗ್ಗೆ ಉಲ್ಲೇಖಿಸಲಾಗಿದೆ ಜೂನಾಗಢ ಶಾಸನ ಅಥವಾ ಗಿರ್ನಾರ್ ಶಾಸನ ಹೇಳಿ ಕರೆಯಲಾಗಿದೆ ಅದು ಸೊ ದ್ಯಾಟ್ ಈಸ್ ದ ಆನ್ಸರ್ ಜೂನಾಗಢ ಇನ್ಸ್ಕ್ರಿಪ್ಷನ್ ಆರ್ ಜೂನಾಗಢ ಎಡಿಕ್ಟ್ ಮೆನ್ಷನ್ಸ್ ಅಬೌಟ್ ದ ರಿನೋವೇಷನ್ ಆಫ್ ಲೇಕ್ ಸುದರ್ಶನ ವಿಚ್ ವಾಸ್ ಒರಿಜಿನಲಿ ಬಿಲ್ಟ್ ಬೈ ಅಶೋಕ ಗ್ರ್ಯಾಂಡ್ ಫಾದರ್ ಚಂದ್ರಗುಪ್ತ ಮೌರ್ಯ ಮೂಲ ಆ ಸುದರ್ಶನ್ ಕೆರೆಯನ್ನು ನಿರ್ಮಾಣ ಮಾಡಿದ್ದು ಇಲ್ಲೇ ಅಶೋಕನ ಅಜ್ಜನಾದಂಥ ಚಂದ್ರಗುಪ್ತ ಮೌರ್ಯ ಅವನ ಕಾಲದಲ್ಲಿ ಅದು ನಿರ್ಮಾಣವಾಗಿತ್ತು ಸೊ ಜುನಾಗಢ್ ಇಸ್ ದ ಆನ್ಸರ್ ಚತುರ್ವರ್ಣ ಪ್ರತಿಷ್ಠಾಪಕ ವಾಸ್ ದ ಟೈಟಲ್ ಆಫ್ ಇದು ಬಿರುದಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಇಟ್ ಇಸ್ ರಿಲೇಟೆಡ್ ಟು ದ ಟೈಟಲ್ ಈ ಯಾವ ಕೆಳಕಂಡ ರಾಜರು ಈ ಬಿರುದನ್ನು ಧರಿಸಿಕೊಂಡಿದ್ದಾರೆ ಚತುರ್ವರ್ಣ ಪ್ರತಿಷ್ಠಾಪಕ ಸೊ ಚತುರ್ವರ್ಣ ಅಂದರೆ ನಿಮಗೆ ಅದನ್ನು ಅರ್ಥ ಆಗ್ತದೆ ಅದು ಹಿಂದೂ ಧರ್ಮದ ಪ್ರತಿಷ್ಠಾಪಕ ಅಥವಾ ಹಿಂದೂ ಧರ್ಮವನ್ನು ಪೋ ಇಲ್ಲೇ ಪೋಷಿಸಿದ್ದು ಹಿಂದೂ ಧರ್ಮವನ್ನು ಬೆಳೆಸಿದ್ದು ಹಿಂದೂ ಧರ್ಮವನ್ನು ಮತ್ತೆ ಪ್ರಚಿತಗೊಳಿಸಿದಂಥ ಆ ಬಿರುದು ಯಾವ ರಾಜನಿಗಿದೆ ಸಮುದ್ರಗುಪ್ತನೋ ಗೌತಮಿ ಪುತ್ರ ಸಾತಕರ್ಣಿಯೋ ವೈಶಿಷ್ಟ ಪುತ್ರ ಸಾತಕರ್ಣಿ ಅಥವಾ ಪುಷ್ಯಮಿತ್ರನಿಗೆ ಮಿತ್ರನಿಗೆ ಸೊ ದೀಸ್ ಆರ್ ದ ಕ್ವಶನ್ಸ್ ಮೇನ್ಲಿ ಆನ್ಸರ್ಸ್ ಗಿವನ್ ಆ್ಯಂಡ್ ದ ಆನ್ಸರ್ ಈಸ್ ಗೌತಮಿ ಪುತ್ರ ಸಾತಕರ್ಣಿ ಶಾತವಾನ ಮನತನದಲ್ಲಿ ಬರುವಂಥ ಮೂರನೇ ಅರಸ ದ ಟ್ವೆಂಟಿ ಥರ್ಡ್ ಕಿಂಗ್ ಆಫ್ ದ ಶಾತವಾನ ಡೈನೆಸ್ಟಿ ಗೌತಮಿ ಪುತ್ರ ಸಾತಕರ್ಣಿ ಹೀ ಹ್ಯಾಡ್ ದಿಸ್ ಟೈಟಲ್ ಚತುರ್ವರ್ಣ ಪ್ರತಿಷ್ಠಾಪಕ ಕಾರಣ ಏನೆಂದರೆ ಶಾತವಾನರ ಆಳಿಕೆ ಬರೋಕ್ಕಿಂತ ಪೂರ್ವದಲ್ಲಿ ದಕ್ಷಿಣದ ಕಡೆ ನಾವು ನೋಡಿದರೆ ಮೌರ್ಯರು ತಮ್ಮ ರಾಜ್ಯವನ್ನು ವಿಸ್ತರಿಸಿದ್ದರು ಮೌರ್ಯರು ಹೆಚ್ಚಿನ ಈ ಒಂದು ಬೌದ್ಧ ಧರ್ಮ ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮ ಇಲ್ಲಿ ಪ್ರಚಾರವಾಗಿತ್ತು ಹಿಂದೂ ಧರ್ಮದ ಅವನೀತಿಯಾಗಿತ್ತು ಆ ಕಾರಣದಿಂದಾಗಿ ಮತ್ತೆ ಹಿಂದೂ ಧರ್ಮವನ್ನು ಬೆಳೆಸಲು ಗೌತಮಿಪುತ್ರ ಸಾತಕರ್ಣಿ ಮತ್ತು ಇನ್ನಿತರ ಶಾತವಾನ ಅರಸರು ಅದಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಅದಕ್ಕೆ ಈ ಬಿರುದನ್ನು ತೆಗೆದುಕೊಳ್ತಾನೆ ಅವನು ಚತುರ್ವರ್ಣ ಪ್ರತಿಷ್ಠಾಪಕ ದ ರೀಎಸ್ಟಾಬ್ಲಿಷರ್ ಆಫ್ ದ ಫೋರ್ ವರ್ಣಸ್ ಅಂದರೆ ಹಿಂದೂ ಧರ್ಮದ ಪ್ರತಿಪಾದಕ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕ್ವಾಲಿಫಿಕೇಶನ್ ಟು ಬಿಕಮ್ ಮೆಂಬರ್ ಆಫ್ ದ ಸಭಾ ಅಂಡರ್ ದ ಚೋಳಸ್ ಚೋಳರ ಕಾಲದಲ್ಲಿ ನಿಮಗೆ ಗೊತ್ತಿದೆ ಗ್ರಾಮ ಆಡಳಿತ ನಡೀತಾ ಇತ್ತು ಗ್ರಾಮ ಆಡಳಿತವನ್ನು ನೋಡಿಕೊಳ್ಳಲು ಅಲ್ಲಿ ಎರಡು ಸಂಘಟನೆಗಳು ಇರ್ತಾ ಇದ್ದವು ಒಂದು ಊರು ಮತ್ತು ಇನ್ನೊಂದು ಸಭಾ ಉತ್ತರ ಮೇರು ಶಾಸನದಲ್ಲಿ ಬರ್ತದೆ ಇದು ನಮಗೆ ಇಟ್ ಕಮ್ಸ್ ಇನ್ ಉತ್ತರ ಮೇರು ಇನ್ಸ್ಕ್ರಿಪ್ಷನ್ ಗ್ರಾಮ ಆಡಳಿತ ಅಥವಾ ಸ್ಥಳೀಯ ಸ್ವಯಂ ಸರ್ಕಾರ ಅಂತ ಹೇಳ್ತೀವಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಭಾ ಗ್ರಾಮವನ್ನು ನೋಡಿಕೊಳ್ತಾ ಇತ್ತು ಅದಕ್ಕೆ ಇನ್ನೊಂದು ಸಂಘಟನೆ ಅಂದರೆ ಅಲ್ಲೇ ಹೇಳಿತ್ತು ಸಭಾದ ಸದಸ್ಯತ್ವನಾಗಲು ಕೆಳಕಂಡ ಯಾವ ಈ ಒಂದು ಅರ್ಹತೆ ಅವಶ್ಯಕತೆ ಇರಲಿಲ್ಲ ಅಥವಾ ಇದರಲ್ಲಿ ಯಾವುದು ತಪ್ಪಾಗಿದೆ ವಿಚ್ ಈಸ್ ರಾಂಗ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಇಸ್ ನಾಟ್ ಕರೆಕ್ಟ್ ರಿಲೇಟಿಂಗ್ ಟು ದಿ

ಅರ್ಹತೆ ಬರೋದಿಲ್ಲ ಯಾಕಂದರೆ ಶಾಸನದ ಪ್ರಕಾರ ಆ ಉತ್ತರ ಮೇರು ಶಾಸನದಲ್ಲಿ ಇದೆ ವಯೋಮಿತಿ ಎಲ್ಲಿಗಿತ್ತಂದರೆ ಮೂವತ್ತೈದು ವರ್ಷವಾಗಿರಬೇಕು ಅವನಿಗೆ ಹಿ ಶುಡ್ ಬಿ ತರ್ಟಿ ಫೈವ್ ಇಯರ್ಸ್ ಆ್ಯಂಡ್ ಹಿ ಶುಡ್ ಹಿಯರ್ ಬಿ ಬಿಲೋ ಸೆವೆಂಟಿ ಇಯರ್ಸ್ ಮೂವತ್ತೈದು ವರ್ಷವಾಗಿರಬೇಕು ಎಪ್ಪತ್ತೈದು ಎಪ್ಪತ್ತರ ವರ್ಷದ ಒಳಗಡೆ ಇರಬೇಕು ಅದು ಅರ್ಹತೆ ಇತ್ತು ಅದು ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ರಿಲೇಟೆಡ್ ಟು ದಿ ಚೋಳಸ್ ವಿಚ್ ಟೆಂಪಲ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪಂಚಯತಾಣ ಟೆಂಪಲ್ ಪಂಚಯತಾಣ ದೇವಾಲಯಗಳು ಇದನ್ನು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಗುಪ್ತರ ಕಾಲದಲ್ಲಿ ನಾಗರ ನಿರ್ಮಾಣವಾಗ್ತಾ ಇತ್ತು ದಿಸ್ ಟೈಪ್ ಆಫ್ ಟೆಂಪಲ್ ವಾಸ್ ಬಿಲ್ಟ್ ಅಂಡರ್ ಗುಪ್ತಾಸ್ ಇನ್ ದಿ ನಾಗರ ಸ್ಟೈಲ್ ಉತ್ತರ ಭಾರತದ ಹಿಂದೂ ವಾಸ್ತುಶಿಲ್ಪವನ್ನು ನಾವು ನಾಗರ ಶೈಲಿ ಅಂತ ಹೇಳ್ತೀವಿ ಅದೇ ದಕ್ಷಿಣದಲ್ಲಿ ದ್ರಾವಿಡ ಅಂತ ಹೇಳ್ತೀವಿ ಅದೇ ಎರಡರದ ಮಿಶ್ರಣ ವೇಸರ ಅಂತ ಹೇಳ್ತೀವಿ ಸೊ ಪಂಚಾಯತಾನ ಟೆಂಪಲ್ ವಾಸ್ ರಿಲೇಟೆಡ್ ಟು ನಾಗರ ಸ್ಟೈಲ್ ಇನ್ ನಾರ್ತ್ ಇಂಡಿಯಾ ಇದು ಕೆಳಕಂಡ ಯಾವ ದೇವಾಲಯಗಳು ಪಂಚ ಯಾತಾನ ದೇವಾಲಯದ ಉದಾಹರಣೆ ಆಗಿದೆ ಸೊ ದಶಾವತಾರ ಟೆಂಪಲ್ ಚತುರ್ಸ್ ಚೌಸಟ್ ಯೋನಿ ಟೆಂಪಲ್ ಲಿಂಗರಾಜ್ ಟೆಂಪಲ್ ಬೃಹದೇಶ್ವರ ಟೆಂಪಲ್ ದಶಾವತಾರ ದೇವಾಲಯ ಬರೋದು ಉತ್ತರ ಪ್ರದೇಶದ ದೇವಗಢದಲ್ಲಿ ಯೋನಿ ಟೆಂಪಲ್ ಮಧ್ಯಪ್ರದೇಶದಲ್ಲಿ ಬರ್ತದೆ ಲಿಂಗರಾಜ್ ಟೆಂಪಲ್ ಭುವನೇಶ್ವರಕ್ಕೆ ಬರ್ತದೆ ಮತ್ತು ಬೃಹದ್ದೇಶ್ವರ ಟೆಂಪಲ್ ತಂಜಾವೂರಕ್ಕೆ ಬರ್ತದೆ ತಂಜಾವೂರನ್ನು ಬಿಟ್ಟು ಬಿಡೋದು ಯಾಕೆಂದರೆ ಅದು ದ್ರಾವಿಡ ಶೈಲಿಯದು ದಕ್ಷಿಣದಲ್ಲಿ ಬರೋದು ಇನ್ನು ಉಳಿದ ಮೂರರಲ್ಲಿ ಪಂಚಯಾತಾಣ ದೇವಾಲಯದ ಉದಾಹರಣೆ ಯಾವುದಾಗಿದೆ ಅದಕ್ಕೆ ದಶಾವತಾರ ದೇವಾಲಯ ಉತ್ತರ ಪ್ರದೇಶದ ದೇವ್ಗಢದಲ್ಲಿರು ಸೊ ದ ಟೆಂಪಲ್ ವಿಚ್ ಇಸ್ ಲೊಕೇಟೆಡ್ ಇನ್ ದೇವ್ಗಢ ಆ್ಯಟ್ ಉತ್ತರ್ ಪ್ರದೇಶ್ ಬಿಲಾಂಗಿಂಗ್ ಟು ದಿ ಗುಪ್ತಾಸ್ ಹಿ ದಶಾವತಾರ ಟೆಂಪಲ್ ಈಸ್ ದ ಎಕ್ಸಾಂಪಲ್ ಫಾರ್ ಪಂಚಯಾತಾಣ ಟೆಂಪಲ್ ಪಂಚಯಾತಾಣ ಈಸ್ ನಥಿಂಗ್ ಬಟ್ ಎ ಹಿ ಆನ್ ಎ ಪ್ಲಾಟ್ಫಾರ್ಮ್ ಆಟ್ ಎ ಸೆಂಟರ್ ವಿ ಹ್ಯಾವ್ ಗಾಟ್ ಒನ್ ಬಿಗ್ ಟೆಂಪಲ್ ಇವಿತ್ ಫೋರ್ ಕಾರ್ನರ್ಸ್ ಸ್ಮಾಲ್ ಟೆಂಪಲ್ಸ್ ಸೊ ಟೋಟಲಿ ದರ್ ಆರ್ ಫೈವ್ ಟೆಂಪಲ್ಸ್ ಆನ್ ದ್ಯಾಟ್ ಪ್ಲಾಟ್ಫಾರ್ಮ್ ಆ ಕಟ್ಟೆ ಮೇಲೆ ಐದು ಗುಡಿಗಳನ್ನು ನೋಡ್ತೀವಿ ಮಧ್ಯದಲ್ಲಿರೋ ಗುಡಿ ಎತ್ತರವಾಗಿರ್ತದೆ ಆ ನಾಲ್ಕು ಮೂಲೆಗಳೇನಿರ್ತವೆ ಆ ಚೌಕದ ಮೂರ್ತಿಗೆ ಆ ಒಂದು ಮೂಲೆಯಲ್ಲಿ ಸಣ್ಣ ಸಣ್ಣ ಈ ಒಂದು ಗುಡಿಗಳನ್ನು ನೋಡ್ತೀವಿ ಇದಕ್ಕೆ ಪಂಚಯತಾಣ ದೇವಾಲಯಗಳಂತ ಹೇಳಿ ಕರೆಯಲಾಗಿದೆ ಗುಪ್ತರದು ಇದು ವೈಶಿಷ್ಟ್ಯವಾಗಿದೆ ವಿಚ್ ಡ್ರಾಮಾ ಈಸ್ ನಾಟ್ ಆಥರ್ಡ್ ಬೈ ಭಾಸ್ ಭಾಸ ನಿಮಗೆ ಗೊತ್ತಿದ್ದಾಗ ಒಬ್ಬ ಪ್ರಸಿದ್ಧ ನಾಟಕಕಾರನಾಗಿದ್ದನು ಗುಪ್ತರ ಕಾಲದಲ್ಲಿ ಬರುವವನು ಹದಿಮೂರು ನಾಟಕಗಳ ಒಂದು ಬಹಳ ಪ್ರಸಿದ್ಧವಾಗಿವೆ ಕೆಳಕಂಡ ಈ ಒಂದು ನಾಟಕಗಳಲ್ಲಿ ಯಾವುದು ಭಾಸನ ಬರೋದಿಲ್ಲ ಅದನ್ನು ನಾವು ನೋಡಬೇಕಲ್ಲಿ ಚಾರುದತ್ತ ದೂತ ಘಟೋತ್ಗಚ ಕರಣಭಾರ ಮಾಲತಿ ಮಾಧವ ಸೊ ದ ಆನ್ಸರ್ ಈಸ್ ಮಾಲತಿ ಮಾಧವ ಈಸ್ ನಾಟ್ ರಿಟರ್ನ್ ಬೈ ಭಾಸ ಭಾಸ ಬರೆದಿಲ್ಲ ಅವನ ಸಮಕಾಲೀನವನು ಭವಭೂತಿ ಅಂತ ಹೇಳಿ ಬರ್ತಾನೆ ಅವನು ಬರೆದಂಥ ಕೃತಿಯಾಗಿ ಈ ಒಂದು ಇದರ ನಾಟಕ ಆಗಿದೆ ಮಾಲತಿ ಮಾಧವ ಉಳಿದದ್ದು ಮೂರೇನವ ಅದನ್ನೆಲ್ಲ ಭಾಸನ ಬರೆದಿದ್ದು ಸಾಮಾನ್ಯವಾಗಿ ಭಾಸ ಕೂಡಲೇ ನಮಗೆ ನೆನಪಾಗುವುದು ಕೇವಲ ಸ್ವಪ್ನ ವಾಸವದತ್ತ ಆದರೆ ಅವನ ಉಳಿದ ನಾಟಕಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ ಚಾರುದತ್ತ ಬರ್ತದೆ ದೂತ ಘಟೋತ್ಕಚ ಬರ್ತದೆ ಕರ್ಣಭಾರ ಅಭಿಷೇಕ ಪ್ರತಿಭಾ ಬಾಲಕ್ರೀಡೆ ಸಾಕಷ್ಟು ಭಾಸನಾಗಿ ಒಂದು ಕೃತಿಗಳನ್ನು ನಾವು ನೋಡಬಹುದು ಅದಕ್ಕೆ ಇದರಲ್ಲಿ ಮಾಲತಿ ಮಾಧವ ಅವನು ಬರೆದಂಥ ಅದು ಸೊ ಆನ್ಸರ್ ಇಸ್ ಮಾಲತಿ ಮಾಧವ ದ ಪ್ಲೇಸ್ ಕಾಲ್ಡ್ ಆ್ಯಸ್ ಅ ಕ್ರೇಡಲ್ ಆಫ್ ದ್ರಾವಿಡ ಆರ್ಕಿಟೆಕ್ಚರ್ ದ್ರಾವಿಡ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದು ಬೇಸರ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದಂದರೆ ನೀವು ಹೇಳ್ತೀರಿ ಐವಳ್ಳಿ ದಿಸ್ ಈಸ್ ಯು ಟೆಲ್ ಯಾರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ದ ಕ್ರೇಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದಂದರೆ ಐವಳ್ಳಿ ವಾಸ್ತುಶಿಲ್ಪ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಆದರೆ ದ್ರಾವಿಡ ವಾಸ್ತುಶಿಲ್ಪದ ತೊಟ್ಟಿಲು ಯಾವುದು

ಇಲ್ಲೇ ದಕ್ಷಿಣದಲ್ಲಿ ಅದನ್ನು ನಾವು ಗಮನಿಸ್ಬೋದು ಮಹಾಬಳಿಪುರಮದಲ್ಲಿ ಎಲ್ಲದರದ್ದು ಉದಾಹರಣೆ ಇದೆ ಮೊದಲಿಗೆ ಗುಹಾಂತರ ದೇವಾಲಯ ನೋಡ್ತೀವಿ ಆಮೇಲೆ ಏಕಶಿಲಾ ದೇವಾಲಯ ನೋಡ್ತೀವಿ ಆನಂತರ ಕಟ್ಟಡ ದೇವಾಲಯ ನೋಡ್ತೀವಿ ದ ಕೇವ್ ಟೆಂಪಲ್ ರಾಕ್ ಕಟ್ ಮೊನೊಲಿಥಿಕ್ ಟೆಂಪಲ್ಸ್ ಆ್ಯಂಡ್ ದ ಸ್ಟ್ರಕ್ಚರಲ್ ಟೆಂಪಲ್ಸ್ ಸೊ ಎವಲ್ಯೂಷನ್ ವಿ ಕ್ಯಾನ್ ಸೇ ಸೊ ಮಹಾಬಲಿಪುರಂ ಈಸ್ ಕನ್ಸಿಡರ್ಡ್ ಟು ಬಿ ದ ಕ್ರೇಡಲ್ ಆಫ್ ಡ್ರಾವಿಡ ಆರ್ಕಿಟೆಕ್ಚರ್ ದ ಟ್ರ್ಯಾಂಗ್ಯುಲರ್ ಕಾನ್ಫ್ಲಿಕ್ಟ್ ಟು ಕ್ಯಾಪ್ಚರ್ ಕನೋಜ್ ಇನ್ ಏಯ್ಟ್ ಆ್ಯಂಡ್ ನೈನ್ತ್ ಸೆಂಚುರಿ ದ ಡೈನೆಸ್ಟ್ ಈಸ್ ಇನ್ವಾಲ್ಡ್ ಇನ್ ಇಟ್ ಕನೋಜನ್ನು ವಶಪಡಿಸಿಕೊಳ್ಳಲು ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ಮೂರು ಮನೆತನಗಳ ನಡುವೆ ಪೈಪೋಟಿ ನಡೆಯಿತು ಆ ಮೂರು ಪೈ ಇಲೆ ಮನತನಗಳು ಯಾವುವು ನಾವು ಇಲ್ಲಿ ಗುರುತಿಸಬೇಕು ಈ ಗುಂಪಿನಲ್ಲಿ ಅದು ಸರಿಯಾದ ಯಾಕೆಂದರೆ ಅದಕ್ಕೆ ತ್ರಿಕೋನ ಕದನ ಅಂತ ಹೇಳಿದೆ ಟ್ರ್ಯಾಂಗ್ಯುಲರ್ ಕಾನ್ಫ್ಲಿಕ್ಟ್ ಅಂದರೆ ಮೂರು ಮನೆತನಗಳಿದ್ದವು ಸೊ ವಿಚ್ ವೇರ್ ದ ಡೈನೆಸ್ಟೀಸ್ ಇನ್ವಾಲ್ವ್ ಇನ್ ದಿಸ್ ಇದರಲ್ಲಿ ಯಾವ ಮನತನಗಳು ಪಾಲ್ಗೊಂಡಿದ್ದವು ಕನೋಜನ್ನು ವಶಪಡಿಸಿಕೊಳ್ಳ ಸೊ ವಿ ಹ್ಯಾವ್ ಹಿಯರ್ ಪಾಲಾಸ್ ಪರ್ಮರಾಸ್ ಗುರ್ಜಾರಾಸ್ ಗುರ್ಜಾರ ಪ್ರತಿಹಾರಾಸ್ ಪಾಲಾಸ್ ರಾಷ್ಟ್ರಕೂಟಾಸ್ ಪಾಲಾಸ್ ರಾಷ್ಟ್ರಕೂಟಾಸ್ ಚೋಳಾಸ್ ಗುರ್ಜಾರಾಸ್ ಪ್ರತಿಹಾರಾಸ್ ಚೋಳಾಸ್ ಸೊ ದೀಸ್ ಆರ್ ವಾಟ್ ವಿ ಹ್ಯಾವ್ ದ ಡೈನಸ್ಟೀಸ್ ಗಿವನ್ ಈ ಮನತನಗಳ ಕೊಟ್ಟಿದ್ದಾರೆ ಅದರಲ್ಲಿ ಇಲ್ಲೇ ಈ ತ್ರಿಕೋನ ಕದನದಲ್ಲಿ ಭಾಗವಹಿಸಿದವರು ಅಲ್ಲಿ ಗುರ್ಜಾರ ಪ್ರತಿಹಾರರು ಪಾಲರು ಮತ್ತು ರಾಷ್ಟ್ರಕೂಟರು ರಾಷ್ಟ್ರಕೂಟ ವೇರ್ ಫ್ರಾಮ್ ದ ಸೌತ್ ಪಾಲಾಜ್ ವೇರ್ ಫ್ರಮ್ ದ ಈಸ್ಟ್ ಬಂಗಾಲದಿಂದ ಬಂದವರು ಗುರ್ಜರಾತ್ ಮತ್ತು ಗುರ್ಜಾರ ಪ್ರತಿಹಾರರು ಇವರು ರಾಜಸ್ಥಾನದಿಂದ ಬಂದವರು ಅದಕ್ಕೆ ಪಶ್ಚಿಮ ಪೂರ್ವ ದಕ್ಷಿಣ ಕನೋಜ್ ಇರೋದು ಉತ್ತರ ಪ್ರದೇಶದಲ್ಲಿ ಅದನ್ನು ವಶಪಡಿಸಿಕೊಳ್ಳಲು ಈ ಮೂರು ಮನೆತನಗಳ ನಡುವೆ ನಡೆದಂಥ ಕದನ ಅದನ್ನು ತ್ರಿಕೋನ ಕದನ ಅಂತ ಹೇಳಿ ಕರಿತೀವಿ ವಿ ಕಾಲ್ ದಿಸ್ ಆಸ್ ಅ ಟ್ರ್ಯಾಂಗ್ಯುಲರ್ ಕಾನ್ಫ್ಲಿಕ್ಟ್ ದ ವಾರ್ ದ ಟುಕ್ ಪ್ಲೇಸ್ ಬಿಟ್ವೀನ್ ತ್ರೀ ಡೈನೆಸ್ಟೀಸ್ ಹಿಯರ್ ಫಾರ್ ದ ಸೇಕ್ ಆಫ್ ಒನ್ ಪ್ಲೇಸ್ ಕನೋಜ್ ದಟ್ ಈಸ್ ವಾಟ್ ವಿ ಮೇನ್ಲಿ ಕಾಲ್ ಇಟ್ ದ ರಾಷ್ಟ್ರಕೂಟಸ್ ವೇರ್ ಫ್ರಾಮ್ ದ ಸೌತ್ ಅದು ನಮ್ಮ ಕರ್ನಾಟಕದ ರಾಷ್ಟ್ರಕೂಟರು ಇಲ್ಲೇ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿತ್ತು ಅರೇಂಜ್ ದ ಇವೆಂಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಕಾಲಬದ್ಧವಾಗಿ ಈ ಘಟನೆಗಳನ್ನು ನಾವು ಬರೆಯಬೇಕಲ್ಲಿ ಅರಬ್ ಇನ್ವೇಜನ್ ಆನ್ ಸಿಂಧ್ ಸಿಂಧದ ಮೇಲೆ ಅರಬ್ರ ಆಕ್ರಮಣ ಧ್ರುವಸ್ ಇನ್ವೇಜನ್ ಆನ್ ನಾರ್ತ್ ರಾಷ್ಟ್ರಕೂಟರ ಅರಸೈವನ ಧ್ರುವ ಉತ್ತರದ ಮೇಲೆ ದಂಡೆತ್ತಿ ಹೋಗಿದ್ದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಗುಜರಾತ್ ರಾಷ್ಟ್ರಕೂಟ ಡೈನೆಸ್ಟಿ ಗುಜರಾತ್ ದಲ್ಲಿ ರಾಷ್ಟ್ರಕೂಟ ಮಂಥನದ ಸ್ಥಾಪನೆ ಬ್ಯಾಟಲ್ ಆಫ್ ತಕ್ಕೋಲಂ ತಕ್ಕೋಲಂ ಕದನ ಸೊ ಯೂಜಲಿ ಹೌ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಇದರ ಕಾಲಾವಧಿಗಳು ನಿಮಗೆ ಗೊತ್ತಿದ್ದರೆ ಅದು ಸರಳವಾಗಿ ನೀವು ಇದನ್ನು ಹೊಂದಿಸ್ಕೊಂಡು ಬರಿಬೋದು ಸೊ ಲುಕ್ ಅಟ್ ಅರಬ್ ಇನ್ವೇಷನ್ ಆನ್ ಸಿಂಧ್ ಸಿಂಧದ ಮೇಲೆ ಅರಬ್ರ ಆಕ್ರಮಣ ಏಳುನೂರ ಹನ್ನೆರಡು ಕ್ರಿಸ್ತ ಶಕ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಏ ಡಿ ಧ್ರುವಸ್ ಇನ್ವೇಷನ್ ಆನ್ ನಾರ್ತ್ ಧ್ರುವ ಉತ್ತರದ ಮೇಲೆ ದಂಡೆ ತೆಗೆದು ಧ್ರುವನ ಆಳಿದ ಕಾಲ ಏಳುನೂರ ಎಂಬತ್ತರಿಂದ ಏಳುನೂರ ತೊಂಬತ್ತ್ಮೂರು ಸೆವೆನ್ ಏಯ್ಟಿ ಟು ಸೆವೆನ್ ನೈಂಟಿ ತ್ರೀ ಈ ಅವಧಿಯಲ್ಲಿ ಸುಮಾರು ಏಳುನೂರ ಎಂಬತ್ತೈದರಲ್ಲಿ ಅವನು ಉತ್ತರದ ಮೇಲೆ ದಂಡೆತ್ತಿ ಹೋದನು ಸೊ ಇಟ್ ವಾಸ್ ಅ ರೌಂಡ್ ಅಬೌಟ್ ಸೆವೆನ್ ಏಯ್ಟಿ ಫೈವ್ ಹಿ ಇನ್ ವೇ ಡೆಡ್ ನಾರ್ತ್ ಎರಡನೇದು ಅದು ಬರ್ತದೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಗುಜರಾತ್ ರಾಷ್ಟ್ರಕೂಟ ಡೈನೆಸ್ಟಿ ಎಂಟು ನೂರ ಐದು ಕ್ರಿಸ್ತ ಶಕ ಏಟ್ ಹಂಡ್ರೆಡ್ ಆ್ಯಂಡ್ ಫೈವ್ ಎ ಡಿ ಅದು ಮೂರನೇದು ಆ ಕಾಲಾವಧಿ ನೆನ್ಪಿಟ್ಕೊಂಡ್ರೆ ಬ್ಯಾಟ್ಲ್ ಆಫ್ ತಕ್ಕೋಲಮ್ ಇದು ನಡೆದದ್ದು ಒಂಬೈನೂರ ನಲವತ್ತೊಂಬತ್ತು ಐವತ್ತು ನೈನ್ಟೀನ್ ಫಾರ್ಟಿ ನೈನ್ ಆ್ಯಂಡ್ ಫಿಫ್ಟಿ ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಇಸ್ ದ ಆನ್ಸರ್ ಏಳ್ನೂರ ಹನ್ನೆರಡು ಏಳ್ನೂರ ಎಂಬತ್ತೈದು ಎಂಟುನೂರ ಐದು ಹಾಗೂ ಒಂಬೈನೂರ ನಲವತ್ತೊಂಬತ್ತು ಐವತ್ತು ಸೊ ಇಟ್ ಈಸ್ ಎನ್ ಕ್ರೋನಲಾಜಿಕಲ್ ಆರ್ಡರ್ ದಟ್ ಈಸ್ ಎ ಬಿ ಸಿ ಡಿ ಯು ಹ್ಯಾವ್ ಗಾಟ್ ದ ಆನ್ಸರ್ ದಟ್ ಮುಮ್ಮಡಿ ಚೋಳಪುರಂ ವಾಸ್ ದ ನ್ಯೂ ನೇಮ್ ಗಿವನ್ ಬೈ ರಾಜರಾಜ ಟು ವಿಚ್ ಪ್ಲೇಸ್ ಯಾವ ಸ್ಥಳಕ್ಕೆ ರಾಜರಾಜನು ಮುಮ್ಮಡಿ ಚೋಳಪುರಂ ಅಂಥೇಳಿ ನಾಮಕರಣ ಮಾಡಿದ್ದು ಸೊ ರಾಜರಾಜ ಬಿಲಾಂಗ್ಡ್ ಟು ದ ಚೋಳ ಡೈನಸ್ಟಿ ಚೋಳ ಮಂಥನದ ಅರಸ ಪ್ರಸಿದ್ಧ ಅರಸ ರಾಜರಾಜ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ತಂಜಾವೂರ್ ಸಿಮ್ಮಳ ದ್ವೀಪ ಮಧುರೈ ಮತ್ತು ವೆಂಗಿ ಸೊ ದಿಸ್ ನೇಮ್ ವಾಸ್ ಗಿವನ್ ಟು ಸಿಮ್ಮಳ ದ್ವೀಪ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಇಟ್ ಅಸ್ ಟುಡೇ ಶ್ರೀಲಂಕಾ ಅಥವಾ ಹಿಂದೆ ಅದಕ್ಕೆ ಬ್ರಿಟಿಷರ ಕಾಲದಲ್ಲಿ ಸಿಲೋನ್ ಅಂತ ಹೇಳಿ ಕರಿತಾಯಿದ್ರು ಅಥವಾ ನಮ್ಮ ರಾಮಾಯಣದಲ್ಲಿ ಲಂಕಾ ಅಂತ ಹೇಳ್ತಾಯಿದ್ರು ಅದಕ್ಕೆ ಈ ಲಂಕೆಗೆ ಶ್ರೀಲಂಕೆಗೆ ಈ ಒಂದು ಹೆಸರವನ್ನು ಕೊಟ್ಟಿದ್ದೆ ಯಾಕಂದರೆ ಶ್ರೀಲಂಕಾ ಈ ದ್ವೀಪ ರಾಜರಾಜನ ಕಾಲದಲ್ಲಿ ಚೋಳ ಸಾಮ್ರಾಜ್ಯದ ಭಾಗವಾಯಿತು ಇಟ್ ಬಿಕೇಮ್ ಎ ಪಾರ್ಟ್ ಆಫ್ ದ ಚೋಳ ಎಂಪಾಯರ್ ಆ್ಯಂಡ್ ಹೀಗೆ ಎ ನ್ಯೂ ನೇಮ್ ಟು ಇಟ್ ಆ್ಯಸ್ ಮುಮ್ಮಡಿ ಚೋಳಪುರಂ ಆ್ಯಂಡ್ ಇಟ್ ವಾಸ್ ಕನ್ಸಿಡರ್ಡ್ ಟು ಬಿ ಎ ಮಂಡಲಂ ಒಂದು ಪ್ರಾಂತವಾಗಿ ನಾವು ನೋಡ್ತೀವಿ ಆಡಳಿತ ಘಟಕವಾಗಿ ಇಲ್ಲೇ ಸಿಂಹಳ ದ್ವೀಪ ಅಥವಾ ಈಗಿನ ಶ್ರೀಲಂಕಾ ದ ಉಪವೇದ ಧನುರ್ವೇದ ಈಸ್ ಅಸೋಸಿಯೇಟೆಡ್ ವಿತ್ ಈ ಕೆಳಕಂಡ ವೇದಗಳಲ್ಲಿ ಉಪವೇದ ಈ ಧನುರ್ವೇದ ಇದಕ್ಕೆ ಸಂಬಂಧಪಟ್ಟದ್ದು ಟು ವಿಚ್ ಪ್ಲೇಸ್ ವಿಚ್ ವೇದ ದೀಸ್ ಮೇನ್ಲಿ ಧನುರ್ವೇದ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಮೇಜರ್ ಫೋರ್ ವೇದಾಸ್ ನಾಲ್ಕು ಪ್ರಧಾನ ವೇದಗಳವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ಣವೇದ ಅದರಲ್ಲಿ ಈ ಧನುರ್ವೇದ ಉಪವೇದ ಇದು ಧನುರ್ವೇದ ಈಸ್ ಉಪವೇದ ಧನು ಅಲ್ಲಿ ಕೂಡ ನಾಲ್ಕು ಉಪವೇದಗಳು ಬರ್ತವೆ ಶಿಲ್ಪವೇದ ಧನುರ್ವೇದ ಆಯುರ್ವೇದ ಈ ರೀತಿಯಾಗಿ ಗಂಧರ್ವ ವೇದ ಅಂಥೇಳಿ ನಾವು ನಾಲ್ಕು ಉಪವೇದಗಳನ್ನು ನೋಡ್ತೀವಿ ಅದರಲ್ಲಿ ಧನುರ್ವೇದ ವಿಚ್ ಡೀಲ್ಸ್ ವಿತ್ ಮೇನ್ಲಿ ದ ಸೈನ್ಸ್ ಆಫ್ ವಾರ್ ಯುದ್ಧಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ನಾವು ನೋಡ್ತೀವಿ ಇದು ಯಾವ ವೇದಕ್ಕೆ ಸಂಬಂಧಪಟ್ಟಿದ್ದಿದೆ ಸೊ ದ ಆನ್ಸರ್ ವಿಲ್ ಬಿ ಯಜುರ್ವೇದ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ದ ಪ್ರಾವಿನ್ಸ್ ಇನ್ ಗುಪ್ತಾ ಪಿರಿಯಡ್ ವಾಸ್ ಕಾಲ್ಡ್ ಗುಪ್ತರ ಕಾಲದಲ್ಲಿ ಪ್ರಾಂತಗಳಿಗೆ ಯಾವ ಪದವನ್ನು ಇದ್ದರು ಆಹಾರ ರಾಜ್ಯ ಜನಪದ ಭುಕ್ತಿ ಇವು ನಾಲ್ಕು ಇವು ಎಲ್ಲ ಪ್ರಾಂತಗಳಿಗಿವೆ ಆದರೆ ಬೇರೆ ಬೇರೆ ಸಮಯದಲ್ಲಿ ಈ ಪದಗಳ ಬಳಕೆಯಾಗಿವೆ ಸೊ ಆಲ್ ಆರ್ ರಿಲೇಟೆಡ್ ಟು ಪ್ರಾವಿನ್ಸ್ ಓನ್ಲಿ ಇದು ಪ್ರಾಂತಗಳಿಗೆ ಈ ಪದಗಳಿವೆ ಆದರೆ ಒಂದೇ ಸಮಯದಲ್ಲೆಲ್ಲ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಕರೆದಿದ್ದಾರೆ ಗುಪ್ತರ ಕಾಲದಲ್ಲಿ ನಾವು ನೋಡ್ತೀವಿ ಭುಕ್ತಿ ಭುಕ್ತಿ ಈಸ್ ದ ವರ್ಡ್ ಯೂಸ್ಡ್ ಫಾರ್ ದಿ ಹೇರ್ ಪ್ರಾವಿನ್ಸ್ ಪ್ರಾಂತಗಳಿಗೆ ಅದು ಬಳಕೆ ಆಗ್ತದೆ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ಕೋರ್ಟ್ ಹಿಸ್ಟೋರಿಯನ್ ಆಫ್ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಘಜ್ನಿ ಬಗ್ಗೆ ನಮಗೆ ಹದಿನೇಳು ಬಾರಿ ಅವನು ದಂಡೆತ್ತಿ ಬಂದದ್ದು ಗೊತ್ತದೆ ಸೋಮನಾಥ ದೇವಾಲಯ ನಾಶ ಮಾಡಿದ್ದು ಗೊತ್ತವೆ ಆದರೆ ಅವನ ಆಸ್ಥಾನ ಇತಿಹಾಸಗಾರ ಯಾರಾಗಿದ್ದರು ಹೂ ವಾಸ್ ದ ಮೇನ್ಲಿ ದ ಕೋರ್ಟ್ ಹಿಸ್ಟೋರಿಯನ್ ಆಫ್ ಮೊಹಮ್ಮದ್ ಘಜ್ನಿ ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್ ಅದರಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಲ್ಬೆರೋನಿ ಫಿರ್ದೌಸಿ ಹಸನ್ ನಿಜಾಮಿ ಮೊಹಮ್ಮದ್ ಉತ್ಬಿ ಇವನ್ನ ಕೊಟ್ಟದ್ದು ಇವನ್ನ ನೋಡಿದರೆ ಇದರಲ್ಲಿ ಅಲ್ಬೆರುನಿ ಫಿರ್ದೌಸಿ ಮತ್ತು ಮೊಹಮ್ಮದ್ ಉತ್ಬಿ ದೇ ದೇವರ್ ಆಲ್ ಕಂಟೆಂಪರೀಸ್ ಆಫ್ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಗಜನಿನ ಸಮಕಾಲಿನವರು ಹಸನ್ ನಿಜಾಮಿ ಏನಿದೆ ಇವನ ಮುಂದೆ ಗುಲಾಮಿ ಸಂತತಿಯಲ್ಲಿ ಬರ್ತಾನೆ ಇದನ್ನು ಬಿಡ್ಬೋದು ನೀವು ಯು ಕ್ಯಾನ್ ಲೀವ್ ದಿಸ್ ಹಸನ್ ನಿಜಾಮಿ ಬಿಕಾಸ್ ಹೀ ಬಿಲಾಂಗ್ಡ್ ಟು ಲೇಟರ್ ಸ್ಲೇವ್ ಡೈನೆಸ್ಟಿ ಇವರು ಮೂರು ಜನ ಏನಿದ್ದಾರೆ ಫಿರ್ದೋಸಿ ಆಗಲಿ ಮೊಹಮ್ಮದ್ ಉತ್ಬಿ ಆಗಲಿ ಅಲ್ಬೆರನಿ ಆಗಲಿ ಇವರು ಮೊಹಮ್ಮದ್ ಘಜ್ನಿಯ ಸಮಕಾಲೀನವರು ದೇವರ್ ಕಂಟೆಂಪ್ರರಿಸ್ಟು ಮೊ ಹಿಯರ್ ಮೊಹಮ್ಮದ್ ಗಜನಿ ಅಮಂಗ್ ದಿ ತ್ರೀ ದೆನ್ ಹೂ ವಾಸ್ ದ ಕೋರ್ಟ್ ಹಿಸ್ಟೋರಿಯನ್ ನಾವ್ ಇಟ್ ಕಮ್ಸ್ ಸೊ ಯೂಶ್ವಲಿ ಇಲ್ಲಿ ನಾವು ಕಲ್ತದ್ದು ಏನಿದೆ ಅಂದರೆ ಅಲ್ಬೆರುನಿ ಮೊಹಮ್ಮದ್ ಘಜ್ನಿಗೆ ಸಂಬಂಧಪಟ್ಟದ್ದು ನಾವು ನೋಡ್ತೀವಿ ಬಟ್ ಹೀ ವಾಸ್ ನಾಟ್ ದ ಕೋರ್ಟ್ ಹಿಸ್ಟೋರಿಯನ್ ಅವನ ರಾಜ್ಯದ ಈ ಒಂದು ಅವನ ಆಸ್ಥಾನದ ಇತಿಹಾಸಕಾರ ಆಗಿರಲಿಲ್ಲ ಇಟ್ ವಾಸ್ ಮೊಹಮ್ಮದ್ ಉತ್ಬಿ ಮೊಹಮ್ಮದ್ ಉತ್ಬಿ ಉತ್ತರ ಬರ್ತದೆ ಮೊಹಮ್ಮದ್ ಗಜ್ನಿಯ ಆಸ್ಥಾನ ಇತಿಹಾಸಗಾರ ಅವನ ಅಲ್ಲಿ ಮುಂದೆ ಒಂದು ಕೃತಿ ಬರಿತಾನೆ ಕಿತಾಬ್ ಉಲ್ ಯಾಮಿನ್ ಅಂಥೇಳಿ ಅದು ನಮಗೆ ಮೊಹಮ್ಮದ್ ಗಜ್ನಿ ಆಕ್ರಮಣದ ಬಗ್ಗೆ ತಿಳಿದುಕೊಳ್ಳಲು ಬಹಳ ಉಪಯುಕ್ತವಾದಂಥ ಆಧಾರವಾಗಿದೆ

ಜೈಪಾಲನನ್ನು ಸೋಲಿಸಿದ್ದು ಯಾವ ಯುದ್ಧದಲ್ಲಿ ಅದನ್ನು ಕೇಳ್ತಾ ದಿಸ್ ಇಸ್ ದ ಫಸ್ಟ್ ಇನ್ವೇಷನ್ ಆಫ್ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗಜ್ನಿ ಒಟ್ಟು ನಾವು ನೋಡ್ತೀವಿ ಸಾವಿರ ಕ್ರಿಸ್ತ ಶಕದಿಂದ ಸಾವಿರದ ಇಪ್ಪತ್ತಾರು ಕ್ರಿಸ್ತ ಶಕ ಅವಧಿಯಲ್ಲಿ ಭಾರತದ ಮೇಲೆ ಹದಿನೇಳು ಬಾರಿ ದಂಡ ಎತ್ತಿ ಬಂದಿದ್ದಾನೆ ಥೌಸಂಡ್ ಏಯ್ಟಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ಆಸ್ ಇನ್ವೇಡೆಡ್ ಸೆವೆಂಟೀನ್ ಟೈಮ್ಸ್ ಅದರಲ್ಲಿ ಇದು ಮೊದಲನೇದ್ದಾಗಿದೆ ಆಗ ಪಂಜಾಬದ ದೊರೆಯ ಇಲೆ ಜೈಪಾಲನಾಗಿದ್ದನು ಅವನನ್ನು ಯಾವ ಯುದ್ಧದಲ್ಲಿ ಸೋಲಿಸಿದನು ಸೊ ದ ಆನ್ಸರ್ ಈಸ್ ಅ ವೈ ಹಿಂತ್ ಆಹಿಂದ ಕದನದಲ್ಲಿ ಅವನನ್ನು ಸೋಲಿಸಿತು ಸೊ ದಿಸ್ ಗೋಸ್ ಟು ಟುಡೇ ಪಾಕಿಸ್ತಾನ್ ರೀಜನ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ ದಿ ಓಲ್ಡೆಸ್ಟ್ ಹಿಂದೂ ಕೇವ್ ಟೆಂಪಲ್ಸ್ ಒಂದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ ಇಟ್ ಇಸ್ ರಿಲೇಟೆಡ್ ಟು ಆರ್ಕಿಟೆಕ್ಚರ್ ಈ ಕೆಳಕಂಡ ಗುಹೆಗಳಲ್ಲಿ ಅತ್ಯಂತ ಪ್ರಾಚೀನ ಗುಹೆಗಳೆಯಲ್ಲಿ ವಿಚ್ ಆರ್ ದ ಓಲ್ಡೆಸ್ಟ್ ಎಲ್ಲೋರಾ ಕೇವ್ಸ್ ಬದಾಮಿ ಕೇವ್ಸ್ ಐವಳ್ಳಿ ಕೇವ್ಸ್ ಆ್ಯಂಡ್ ಅರಲಮ್ ಕೇವ್ಸ್ ಅವರು ಕೊಟ್ಟಿದ್ದು ಇಲ್ಲಿ ಈ ರೀತಿಯಾಗಿ ನಾವು ನೋಡ್ತೀವಿ ಎಲ್ಲರ ಗುಹೆಗಳ ಕೊಟ್ಟಿದ್ದಾರೆ ಬದಾಮಿ ಗುಹೆಗಳಿವೆ ಸೊ ಐವಳ್ಳಿ ಕೇವ್ಸ್ ಆ್ಯಂಡ್ ಅರಲಮ್ ಅರಲಂ ಕೇವ್ಸ್ ಬಿಲಾಂಗ್ಸ್ ಟು ಟ್ವೆಲ್ತ್ ಸೆಂಚುರಿ ಆಫ್ ದಿ ಕದಂಬಸ್ ಆಫ್ ಗೋವಾ ಅರಲಂ ಗುಹೆಗಳೇನಿವೆ ಇವು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಿ ಗೋವಾದಲ್ಲಿ ಆಳಿದಂಥ ಕದಂಬರಿಗೆ ಸಂಬಂಧಪಟ್ಟದ್ದಿದೆ ಆದರೆ ನಮಗೆ ಪ್ರಶ್ನೆ ಇರೋದು ಅದಲ್ಲ ಅದರಲ್ಲಿ ಅತ್ಯಂತ ಪ್ರಾಚೀನ ಯಾವುದಾಗಿದೆ ಸೊ ಇಟ್ ಈಸ್ ಅ ಬದಾಮಿ ಕೇವ್ಸ್ ಬದಾಮಿ ಗುಹೆಗಳೇನಿವೆ ಅತ್ಯಂತ ಅಲ್ಲೇ ನಾನು ಪ್ರಶ್ನೆ ನೋಡ್ಕೊಳ್ಳಿ ಅದನ್ನ ದ ಹಿಂದೂ ಕೇವ್ ಅಂತ ಕೇಳಿದ್ದಾರೆ ಅದೇ ಬೌದ್ಧ ಮತ್ತು ಜೈನ ಕೇಳಿದರೆ ಅದು ಐವಳ್ಳಿಗೆ ಹೋಗ್ತಾ ಇತ್ತು ಬೌದ್ಧ ಮತ್ತು ಜೈನ ಕೇಳಿದರೆ ಅದು ಐವಳ್ಳಿಗೆ ಹೋಗ್ತಾ ಇತ್ತು ಆದರೆ ಇಲ್ಲಿ ಹಿಂದೂ ಗುಹೆಗಳ ಅತ್ಯಂತ ಪ್ರಾಚೀನ ಯಾವುದಂದರೆ ಅದು ಬದಾಮಿ ಗುಹೆಗಳು ಬರ್ತದೆ ಒಂದೇ ಗುಹೆ ಏನಿದೆ ನಟರಾಜನ ಗುಹೆ ಅಥವಾ ಶಿವ ದೇವಾಲಯ ಇದೆ ನಟರಾಜನ ಹದಿನೆಂಟು ಕೈ ಇರುವಂಥ ಶಿಲ್ಪಕಲೆಯನ್ನು ನೋಡ್ತೀವಿ ಅತ್ಯಂತ ಭಾಳ ಅಪರೂಪವಾದದ್ದು ಶಿಲ್ಪಕಲೆ ಬದಾಮಿ ಇದು ಅದು ಒಂದನೇ ಪುಲಿಕೇಶ ಕಾಲದಲ್ಲಿ ಕೊರೆಸಲಾಗಿತ್ತು ಅಂದರೆ ಸುಮಾರು ಆರನೇ ಶತಮಾನ ಕ್ರಿಸ್ತ ಶಕದಲ್ಲಿ ದ್ಯಾಟ್ ಈಸ್ ದ ಫಸ್ಟ್ ಹಿಂದೂ ಕೆ ವಾಟ್ ವಿ ಆ ನಾಲ್ಕು ಕೊಟ್ಟಲ್ಲೇ ಅದು ಉತ್ತರ ಬರ್ತದೆ ಇನ್ ವಿಚ್ ಬುಕ್ ಕಾಳಿದಾಸ ನರೇಟ್ಸ್ ದ ಫಿಸಿಕಲ್ ಫೀಚರ್ಸ್ ಆಫ್ ನಾರ್ತ್ ಇಂಡಿಯಾ ಉತ್ತರ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಕಾಳಿದಾಸನು ತನ್ನ ಯಾವ ಕೃತಿಯಲ್ಲಿ ವಿವರಿಸಿದ್ದಾನೆ ಸೊ ಯು ನೋ ದಟ್ ದೀಸ್ ಆರ್ ಆಲ್ ದ ಬುಕ್ಸ್ ರಿಟನ್ ಹಿಮ್ ಬಟ್ ಮೇಘದೂತ ಈಸ್ ದ ಆನ್ಸರ್ ಮೇಘದೂತ ಮೇಘದ ಮುಖಾಂತರ ಅವನು ಏನು ಅದು ಒಂದು ಕಥೆ ತಗೊಂಡು ಕುಬೇರ ಏನು ಯಕ್ಷಗಾನಿಗೆ ಶಾಪ ಕೊಡ್ತಾನೆ ಯಕ್ಷ ಯಕ್ಷಿಯರ ಅವರ ವಿರಹ ಹೇಗಿರ್ತದೆ ಅದನ್ನು ಒಂದು ಮೇಘದ ಮುಖಾಂತರ ಸಂದೇಶ ಕಳಿಸೋದು ಅದು ಮೇಘ ಸಂದೇಶಂ ಅಥವಾ ಮೇಘದೂತ ಅಂತ ಹೇಳ್ತಾರೆ ದ ಕ್ಲೌಡ್ ಮೆಸೆಂಜರ್ ಆದರೆ ಅದರದ್ದು ಭಾಳ ವಿಷಯ ಅಂದರೆ ಆ ಮೋಡ ಎಲ್ಲೆಲ್ಲಿ ಹೋಗ್ತದೆ ಅದರ ಕೆಳದಲ್ಲಿ ಇರುವಂಥ ಎಲ್ಲ ಸೃಷ್ಟಿ ಸೌಂದರ್ಯವನ್ನು ವರ್ಣನೆ ಹೋಗ್ತಾನೆ ಕಾಳಿದಾಸ ದ್ಯಾಟ್ ಇಸ್ ದ ಬೆಸ್ಟ್ ಬುಕ್ ವಿ ಹ್ಯಾವ್ ದಿ ಅಬೌಟ್ ಫಿಸಿಕಲ್ ಫೀಚರ್ಸ್ ಆಫ್ ನಾರ್ತ್ ಇಂಡಿಯಾ ಅಲ್ಲಿ ಮಣ್ಣು ಹೇಗಿತ್ತು ಗಿಡ ವೃಕ್ಷಗಳು ಯಾವಿದ್ದವು ಅಲ್ಲಿ ಈ ಒಂದು ನದಿಗಳು ಯಾವಿದ್ದವು ಅದರ ಬಗ್ಗೆ ಎಲ್ಲ ಪರ್ವತಗಳು ಅಲ್ಲಿ ಈ ಒಂದು ಪಶುಗಳ ಬಗ್ಗೆ ಎಲ್ಲ ವಿವರಣೆ ಕೊಟ್ಟುಕೊತು ಹೋಗ್ತಾನೆ ಅಲ್ಲಿ ಮೇಘದೂತದಲ್ಲಿ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್ ವಾಟ್ ವಿ ಹ್ಯಾವ್ ಫಾರ್ ದಿ ಫಿಸಿಕಲ್ ಫೀಚರ್ಸ್ ಆಫ್ ನಾರ್ತ್ ಇಂಡಿಯಾ ದೇ ಹಸ್ತೆಯ ಆಯುರ್ವೇದ ಈಸ್ ರಿಲೇಟೆಡ್ ಟು ಹಸ್ತೆಯ ಆಯುರ್ವೇದ ಇದು ಗುಪ್ತರ ಕಾಲದಲ್ಲಿ ಈ ಒಂದು ರಚನೆಯಾದಂಥ ಕೃತಿಯಾಗಿದೆ ದಿಸ್ ವಾಸ್ ರಿಟನ್ ಬೈ ಪಾಲಕ ಪಾಯ ಎಂಬ ಇಲ್ಲಿ ವಿಜ್ಞಾನಿ ಬರ್ತದ್ದು ಇಟ್ ವಾಸ್ ಎ ಸೈಂಟಿಸ್ಟ್ ರಿಟನ್ ಬೈ ಪಾಲಕಪಾಯ ಹಸ್ತೆಯ ಆಯುರ್ವೇದ ಸೊ ಟು ವಿಚ್ ಇಟ್ ಈಸ್ ರಿಲೇಟೆಡ್ ದ ಆನ್ಸರ್ ಈಸ್ ಎಲಿಫೆಂಟ್ ಡಿಸೀಸಸ್ ಆನೆಗಳ ರೋಗಗಳ ಬಗ್ಗೆ ಇದೆ ಅದಕ್ಕೆ ನಿವಾರಣೆ ಕೂಡ ಅದರಲ್ಲಿ ಹೇಳ್ತಾರೆ ಅದಕ್ಕೆ ಖಾಯಿಲೆ ಆದಾಗ ಏನು ಔಷಧಗಳನ್ನು ಕೊಡಬೇಕು ಅದನ್ನು ಕೂಡ ಈ ಒಂದು ಅದರಲ್ಲಿ ತಿಳಿಸಲಾಗಿದೆ ದ ಓನ್ಲಿ ಕ್ವೀನ್ ಆಫ್ ಅಶೋಕ ಮೆನ್ಷನ್ಡ್ ಇನ್ ಎಡಿಕ್ಟ್ಸ್ ಅಶೋಕನ ಶಾಸನಗಳಲ್ಲಿ ಮೂರು ಶಾಸನಗಳಿವೆ ಅಶೋಕಂದು ಅದರಲ್ಲಿ ನಾವು ನೋಡ್ತೀವಿ ಯಾವ ಶಾಸನದಲ್ಲಿ ಅಶೋಕನ ರಾಣಿಯ ಹೆಸರಿದೆ ಒಂದೇ ಶಾಸನದಲ್ಲಿ ಅದು ಒಂದೇ ರಾಣಿ ಹೆಸರನ್ನು ನಾವು ನೋಡ್ತೀವಿ ದ ಓನ್ಲಿ ಕ್ವೀನ್ ಬೇರೆ ಅವನ ಬೇರೆ ರಾಣಿಯರ ಬಗ್ಗೆ ಉಲ್ಲೇಖನ ಇಲ್ಲ ನಮಗೆ ಅಶೋಕನ ರಾಣಿಯರ ನಾವು ನೋಡಿದರೆ ದೀಪವಂಶ ಮತ್ತು ಮಹಾವಂಶದಲ್ಲಿ ಅವನ ರಾಣಿಯರ ಹೆಸರುಗಳು ಬರ್ತವೆ ಅಸಂಧಿ ಮಿತ್ತ ಅಂತೇಳಿ ಬರ್ತದೆ ತಿಸಾರಕ ಬರ್ತದೆ ಕರುವಕಿ ಬರ್ತದೆ ಪದ್ಮಾವತಿ ಬರ್ತದೆ ಆದರೆ ಶಾಸನದಲ್ಲಿ ಅದರಲ್ಲಿ ಉಲ್ಲೇಖನೆ ಆಗಿದ್ದು ಒಂದೇ ಒಂದು ರಾಣಿದು ಸೊ ವಿಚ್ ಈಸ್ ದ್ಯಾಟ್ ಪರ್ಟಿಕ್ಯುಲರ್ಲಿ ದ ಕ್ವೀನ್ ಸೊ ದ ಕ್ವೀನ್ ಈಸ್ ಅ ಕರುವಕಿ ಕರುವಕಿ ಬಗ್ಗೆ ಅಲಹಾಬಾದ್ ಶಾಸನದಲ್ಲಿ ಉಲ್ಲೇಖನೆ ಆಗ್ತದೆ ಇಟ್ ಈಸ್ ಎಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ಕ್ವೀನ್ಸ್ ಎಡಿಕ್ಟ್ ರಾಣಿಯ ಶಾಸನ ಹೇಳಿ ಕೂಡ ಅದನ್ನು ಕರೀತಾರೆ ಅಲಹಾಬಾದ್ ಇಲ್ಲೇ ಶಾಸನ ಕರುವಕಿ ಇಸ್ ದ ಆನ್ಸರ್ ದ ಕಿಂಗ್ ರೆಫರ್ಡ್ ಆಸ್ ಅಮಿತ್ರ ಕಾಟಸ್ ಬೈ ಗ್ರೀಕ್ಸ್ ವಾಸ್ ಗ್ರೀಕರು ಯಾವ ರಾಜನನ್ನು ಅಮಿತ್ರ ಕ್ವಾಟಸ್ ಅಂತ ಹೇಳಿ ಕರೆದದ್ದು ಅದಕ್ಕೆ ಇಲ್ಲೇ ಕನಿಷ್ಕ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಅಶೋಕ ಕೊಟ್ಟಿದ್ದಾರೆ ಉತ್ತರ ಬಿಂದುಸಾರ ಆಗಿದೆ ಬಿಂದುಸಾರ ಅಶೋಕನ ತಂದೆ ಏನಿದ್ದ ಅವನಿಗೆ ಅಮಿತ್ರ ಕ್ವಾಟಸ್ ಅಂತ ಹೇಳಿ ಗ್ರೀಕ್ ದಾಖಲೆಯಲ್ಲಿ ನಾವು ನೋಡ್ತೀವಿ ಹಿ ಇಸ್ ಕಾಲ್ಡ್ ಆಸ್ ಅಮಿ ಹಿಯರ್ ಬಿಂದು ಸಾರ ಅಮಿತ್ರ ಕಾಟಸ್ ಬೈ ದ ಗ್ರೀಕ್ಸ್ ಹಾಗೆ ಬಿಂದುಸಾರನ ಸಾರನ ತಂದೆಯಾದಂಥ ಚಂದ್ರಗುಪ್ತಮ್ಮ ಅವರಿಗೆ ಗ್ರೀಕರು ಸ್ಯಾಂಡ್ರಾ ಕಾಟಸ್ ಅಂತ ಹೇಳಿ ಕರಿತಾ ಇದ್ದರು ದೇ ಆರ್ ಕಾಲಿಂಗ್ ಹಿಮ್ ಆ ಸ್ಯಾಂಡ್ರ ಕಾಟಸ್ ಸೊ ಬಿಂದುಸಾರ ಯಾಕಿದ ಅಮಿತ್ರ ಕಾಟಸ್ ಬಂತಂದರೆ ಆ ಗ್ರೀಕರು ಬಿಂದುಸಾರನಿಗೆ ಇದ್ದಂಥ ಬಿರದ ಆಧಾರಿತವಾಗಿ ಆ ಹೆಸರು ಬರ್ತದೆ ಇಟ್ ಈಸ್ ಬೇಸ್ಡ್ ಆನ್ ದ ಟೈಟಲ್ ಆಫ್ ದ ಬಿಂದು ಸಾರ ಒಂದು ಬಿರದಿತ್ತು ಅಮಿತ್ರ ಘಾತ ಅಂದರೆ ತನ್ನ ಶತ್ರುಗಳನ್ನು ಸಂಹರಿಸಿದವನು ಒನ್ ಹು ಡಿಸ್ಟ್ರಾಯ್ಡ್ ಹಿಸ್ ಎನಿಮೀಸ್ ದಟ್ ಈಸ್ ಬಿಂದು ಸಾರ ಹ್ಯಾಡ್ ದ ಟೈಟಲ್ ಅದರ ಆಧಾರಿತವಾಗಿ ಅಮಿತ್ರ ಕ್ವಾಟಸ್ ಅಂತ ಹೇಳಿ ಗ್ರೀಕರು ಅವನನ್ನು ಕರೆದದ್ದು ಹಾಗೆ ತಂದೆ ಆದಂಥ ಅಲ್ಲಿ ಸ್ಯಾಂಡ್ರ ಕ್ವಾಟಸ್ ಚಂದ್ರಗುಪ್ತ ಮೌರ್ಯನಿಗೆ ಈ ಒಂದು ಬರ್ತದೆ ಸೊ ದಿಸ್ ಇಸ್ ಹಿ ಆರ್ ಹೌ ದ ಗ್ರೀಕ್ಸ್ ಹ್ಯಾವ್ ರೆಫರ್ಡ್ ಬಿಂದು ಸಾರ ದರ್ ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಾಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಮೋಸ್ಟ್ ಆಲ್ ದ ಕ್ವಶನ್ಸ್ ಆರ್ ಫ್ರಮ್ ಏನ್ಷಂಟ್ ಇಂಡಿಯಾ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥ ಕೃತಿಗಳಾಗಿವೆ ಸೊ ಐ ಹ್ಯಾವ್ ನಾಟ್ ಟೇಕನ್ ಇಟ್ ಮಿಡಿವಲ್ ಆರ್ ಮಾಡರ್ನ್ ಆರ್ ಕರ್ನಾಟಕ ಇದನ್ನು ಮುಂದಿನ ಈ ಒಂದು ಇನ್ನೊಂದು ಸೆಷನ್ನಲ್ಲಿ ಮಧ್ಯಕಾಲೀನದ ಬಗ್ಗೆ ಚರ್ಚೆ ಮಾಡ್ತೀನಿ ಹಾಗೆ ನಂತರ ಆಧುನಿಕ ಕಾಲದ್ದು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಪ್ರತಿ ಭಾಗದಲ್ಲಿ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಇರ್ತೀನಿ ಐ ವಿಲ್ ಬಿ ಡಿಸ್ಕಸಿಂಗ್ ಟ್ವೆಂಟಿ ಫೈವ್ ಕ್ವಶನ್ಸ್ ಆ್ಯಂಡ್ ಐ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ಸಮ್ ಇಂಟರ್ ರಿಲೇಟೆಡ್ ಆನ್ಸರ್ಸ್ ಆಲ್ಸೋ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ಸ್ ದೇರ್ ಆಲ್ಸೋ ಅದಕ್ಕೆ ಮುಂದಿನ ಕ್ಲಾಸ್ನಲ್ಲಿ ಮಧ್ಯಕಾಲೀನ ಚರಿತ್ರೆಗೆ ಸಂಬಂಧಪಟ್ಟಂಥ ಇಪ್ಪತ್ತೈದು ಪ್ರಶ್ನೆಗಳನ್ನು ಇಲ್ಲಿ ನಾನು ಚರ್ಚೆ ಮಾಡ್ತೇನೆ ನಿಮಗೆ ಅದಕ್ಕೆ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್ ಫಾರ್ ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಡೂ ಇಟ್ ಫಾಸ್ಟ್ ಆ್ಯಂಡ್ ಜಾಯಿನ್ ಮಿ ಹಿಯರ್ ಫಾರ್ ದಿ ನೆಕ್ಸ್ಟ್ ಸೆಷನ್ ಫಾರ್ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಕ್ವಶನ್ಸ್ ಥ್ಯಾಂಕ್ ಯು